ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ಸ್ನೇಹಿತರೆ ವಿಡಿಯೋ ಮುಖಾಂತರ ನಿನ್ನೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಎನ್ರಾಲ್ಮೆಂಟ್ ಐ ಡಿಯಿಂದ ಆಧಾರ್ ಕಾರ್ಡ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡಬೇಕಂತ ನಿಮ್ಮೆಲ್ಲರ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ ಹಾಗೂ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಕಮೆಂಟ್ಸ್ ಮಾಡಿದ್ದಾರೆ ಎನ್ರಾಲ್ಮೆಂಟ್ ಐ ಡಿಯಿಂದ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಕಮೆಂಟ್ಸ್ ಮಾಡಿದ್ದಾರೆ ಅವರ ಈ ಒಂದು ಕಮೆಂಟ್ಸ್ ನೋಡಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೈವ್ ಪ್ರೂಫ್ ನಾನು ನಿಮ್ಮ ಎನ್ರಾಲ್ಮೆಂಟ್ ಐ ಡಿಯಿಂದ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಿ ತೋರಿಸಿಕೊಡುತ್ತೇನೆ ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ತುಂಬಾ ಜನರು ಹೊಸ ಆಧಾರ್ ಕಾರ್ಡ್ ಮಾಡಿಸಿಕೊಂಡಿರ್ತಾರೆ ಅವರಿಗೆ ಒಂದು ಎನ್ರೋಲ್ಮೆಂಟ್ ರಿಸಿಪ್ಟ್ ಕೊಟ್ಟಿರ್ತಾರೆ ಆ ರಿಸಿಪ್ಟ್ ಅಲ್ಲಿ ಅವರ ಆಧಾರ್ ನಂಬರ್ ಇರೋದಿಲ್ಲ ಯಾಕಂದ್ರೆ ಹೊಸ ಆಧಾರ್ ಕಾರ್ಡ್ ಇರುತ್ತೆ ಜಸ್ಟ್ ಎನ್ರೋಲ್ಮೆಂಟ್ ಐ ಡಿ ಇರುತ್ತೆ ಹದಿನಾಲ್ಕು ಅಂಕಿ ಎನ್ರೋಲ್ಮೆಂಟ್ ಐಡಿ ಹಾಕಿ ಡೌನ್ಲೋಡ್ ಮಾಡಿಕೊಳ್ಳೋಕೆ ಅವರಿಗೆ ಸಮಸ್ಯೆ ಆಗುತ್ತೆ ಇದು ಸ್ವಲ್ಪ ಪ್ರೊಸೀಜರ್ ಚೇಂಜ್ ಮಾಡಿದ್ದಾರೆ ಹಾಗೂ ತುಂಬಾ ಜನರ ಹತ್ರ ಆಧಾರ್ ಕಾರ್ಡ್ ನಂಬರ್ ಕಳೆದೋಗಿರುತ್ತೆ ಅವ್ರ ಹತ್ರ ಜಸ್ಟ್ ಎನ್ರೋಲ್ಮೆಂಟ್ ರಿಸಿಪ್ಟ್ ಇರುತ್ತೆ ಅವರು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಪ್ರೂಫ್ ಆಧಾರ್ ಎನ್ರಾಲ್ಮೆಂಟ್ ಐ ಡಿಯಿಂದ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡುವಂಥ ವಿಧಾನವನ್ನ ತಿಳಿಸಿಕೊಡುತ್ತೇನೆ ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಹಾಗೂ ಸ್ನೇಹಿತರೆ ನನ್ನ ಇನ್ನೊಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ ಟಿ ಶಂಕರ್ ಅದರಲ್ಲಿ ಕೇವಲ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಹಣ ಸಂಪಾದನೆ ಮಾಡೋವರಿಗೆ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ಹಾಗೂ ಟ್ರೈನಿಂಗ್ ಕೂಡ ನೀಡಿದ್ದೇನೆ ಐ ಟಿ ಶಂಕರ್ ಎನ್ನುವಂಥ ಚಾನಲ್ನ ವಿಸಿಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನೀವು ಸಹಿತ ಜೀರೋದಿಂದ ಹೀರೋ ಆಗುವವರಿಗೆ ಟಿಪ್ಸನ್ನು ಪಡೆಯಬಹುದು ಸ್ನೇಹಿತರೆ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಇದೆ ಮೈ ಆಧಾರ್ ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ನಿಮ್ಮ ಮುಂದೆ ನೆಕ್ಸ್ಟ್ ಇದನ್ನು ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಿಕೊಳ್ಳಿ ಸ್ಕ್ರಾಲ್ ಅಪ್ ಮಾಡಿಕೊಂಡಾಗ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆ ನೋಡಿ ಡೌನ್ಲೋಡ್ ಆಧಾರ್ ಅಂತ ಈ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಎನ್ರಾಲ್ಮೆಂಟ್ ಐ ಡಿಯಿಂದ ಹದಿನಾಲ್ಕು ಅಂಕೆಯ ಎನ್ರಾಲ್ಮೆಂಟ್ ಐ ಡಿಯಿಂದ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡುವ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನೋಡಿ ಇಲ್ಲಿ ಆಧಾರ್ ನಂಬರನ್ನು ಕ್ಲಿಕ್ ಮಾಡಬೇಡಿ ಇನ್ ಕೇಸ್ ನಿಮ್ಮ ಹತ್ರ ಹಳೆಯ ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಮಾಡಿಸಿದರೆ ಹಳೆಯ ಆಧಾರ್ ನಂಬರ್ನ ಹಾಕಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಆದರೆ ಹೊಸ ಆಧಾರ್ ಕಾರ್ಡ್ ಮಾಡಿಸಿದರೆ ನಿಮಗೆ ಎನ್ರಾಲ್ಮೆಂಟ್ ಐ ಡಿ ಇರುತ್ತೆ ಆವಾಗ ಎನ್ರಾಲ್ಮೆಂಟ್ ಐ ಡಿಯಿಂದನೇ ಡೌನ್ಲೋಡ್ ಮಾಡಿದಾಗ ನಿಮ್ಮ ಹೊಸ ಆಧಾರ್ ನಂಬರ್ ನಿಮಗೆ ಸಿಗುತ್ತೆ ಹಾಗಾದರೆ ಇಲ್ಲಿ ಎನ್ರಾಲ್ಮೆಂಟ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಮೊದಲು ನಿಮಗೆ ಕೊಟ್ಟಿರುವಂಥ ರಿಸಿಪ್ಟಲ್ಲಿ ಇರುವ ನಿಮಗೆ ಕೊಟ್ಟಿರುವಂಥ ರಿಸಿಪ್ಟಲ್ಲಿರುವ ಹದಿನಾಲ್ಕು ಅಂಕಿಯ ಎನ್ರಾಲ್ಮೆಂಟ್ ಐ ಡಿನ ಇಲ್ಲಿ ಎಂಟ್ರಿ ಮಾಡಿಕೊಳ್ಳಿ ಹದಿನಾರು ಹದಿನಾಲ್ಕು ಅಂಕಿಯ ಎನ್ರೋಲ್ಮೆಂಟ್ ಐ ಡಿನ ಎಂಟ್ರಿ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ಇಯರನ್ನು ಎಂಟ್ರಿ ಮಾಡಿ ವರ್ಷ ಈ ಒಂದು ಎನ್ರಾಲ್ಮೆಂಟ್ ರಿಸಿಪ್ಟಲ್ಲಿ ವರ್ಷ ಇರುತ್ತೆ ಉದಾಹರಣೆಗೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ವರ್ಷದಲ್ಲಿ ಐ ಡಿ ಮಾಡಿಸಿದರೆ ದಿನಾಂಕವನ್ನು ಉಲ್ಟಾ ಎಂಟ್ರಿ ಮಾಡಬೇಕು ವರ್ಷನ ಮೊದಲು ಎಂಟ್ರಿ ಮಾಡಿ ನೆಕ್ಸ್ಟ್ ತಿಂಗಳನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ದಿನಾಂಕವನ್ನು ಎಂಟ್ರಿ ಮಾಡಿ ಮೊದಲು ಇಯರನ್ನು ಎಂಟ್ರಿ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದು ನೆಕ್ಸ್ಟ್ ತಿಂಗಳನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ದಿನಾಂಕವನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಏನಿದೆ ನಿಮ್ಮ ಒಂದು ಎನ್ರಾಲ್ಮೆಂಟಲ್ಲಿ ನಿಮ್ಮ ಫೋಟೋ ಮೇಲೆ ಇರುವಂಥ ಟೈಮಿಂಗ್ ಏನಿದೆ ಎನ್ರಾಲ್ಮೆಂಟ್ ಐ ಡಿ ಮಾಡಿಸಿರುವಂಥ ಟೈಮಿಂಗು ಕರೆಕ್ಟಾಗಿ ಟೈಮಿಂಗನ್ನು ಯಾವ ರೀತಿ ಇದೆ ಅದೇ ರೀತಿ ಟೈಮಿಂಗ್ ಎಂಟ್ರಿ ಮಾಡಿ ಯಾವುದೇ ರೀತಿ ಸ್ಪೆಷಲ್ ಕ್ಯಾರೆಕ್ಟರನ್ನ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ ಏನಿದೆ ಇದನ್ನು ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಿ ಕ್ಯಾಪ್ಚರ್ ಕೋಡಲ್ಲೇ ತುಂಬ ಜನ ಫಾಲ್ಟ್ ಮಾಡ್ತಾರೆ ಸರಿಯಾಗಿ ಎಂಟ್ರಿ ಮಾಡಿ ಸೆಂಡ್ ಓ ಟಿ ಪಿ ಅಂತ ಕೊಟ್ಟರೆ ಸಾಕು ನಿಮ್ಮ ಒಂದು ನೋಡಿ ಕ್ಯಾಪ್ಚರ್ ಕೋಡ್ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ ಈ ಕ್ಯಾಪ್ಚರ್ ಕೋಡ್ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡುತ್ತೆ ಮತ್ತೆ ಇಲ್ಲಿ ನಾವು ಈ ಒಂದು ಕ್ಯಾಪ್ಚರ್ ಕೋಡ್ನ ಹಾಕೋಣ ಮತ್ತೆ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದಾಗ ನೋಡಿ ಗ್ರೀನ್ ಕಲರಲ್ಲಿ ಒ ಟಿ ಪಿ ಸಕ್ಸಸ್ಫುಲ್ ಟು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಬರಬೇಕು ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ನಾವಿಲ್ಲಿ ಎಂಟ್ರಿ ಮಾಡಬೇಕು ಓ ಟಿ ಪಿ ಕೂಡ ಬಂತು ಸ್ನೇಹಿತರೆ ಬಹಳ ಈಸಿ ಪ್ರೊಸೆಸ್ ಇದೆ ಸುಮ್ಮನೆ ಕಮೆಂಟ್ಸ್ ಮಾಡೋದು ಏನಾದರೂ ವಿಡಿಯೋ ನೋಡೋದಿಲ್ಲ ಸಂಪೂರ್ಣವಾಗಿ ನೆಕ್ಸ್ಟ್ ಇಲ್ಲಿ ವೆರಿಫೈಂಡ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನೋಡಿ ಇವಾಗ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಸಂಪೂರ್ಣವಾಗಿ ಲೈವ್ ಇದೆ ನೋಡಿ ಆಧಾರ್ ಕಾರ್ಡ್ ಕೂಡ ಇಲ್ಲಿ ಡೌನ್ಲೋಡ್ ಆಯಿತು ಏನಂತ ಬಂತು ನೋಡಿ ಸ್ನೇಹಿತರೆ ಕಂಗ್ರಾಚುಲೇಷನ್ ಇದನ್ನು ಸ ಪಕ್ಕಕ್ಕೆ ಇಡೋಣ ಕಂಗ್ರಾಚುಲೇಷನ್ ಇವರ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಡೌನ್ಲೋಡೆಡ್ ಅಂತ ಬಂತು ಇವಾಗ ಇದು ಓಪನ್ ಕೂಡ ಮಾಡಿ ತೋರಿಸಲ ನಿಮಗೆ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಆಧಾರ್ ಕಾರ್ಡ್ ಪಾಸ್ವರ್ಡ್ ಕೇಳತ್ತೆ ಆ ಒಂದು ಅವರ ಹೆಸರೇನಿದೆ ಕ್ಯಾಪಿಟಲ್ ಲೆಟರಲ್ಲಿ ನಾಲ್ಕು ಅಕ್ಷರಗಳನ್ನು ಹಾಕಿ ನೆಕ್ಸ್ಟ್ ಅವರ ಇಯರ್ ಆಫ್ ಬರ್ತ್ನ ಇಲ್ಲಿ ಎಂಟ್ರಿ ಮಾಡಬೇಕು ಓಕೆ ಅನ್ನೋ ಬಟನ್ ಕೊಟ್ಟರೆ ಸಾಕು ನೋಡಿ ಸ್ನೇಹಿತರೆ ಇಲ್ಲಿ ಆಧಾರ್ ಕಾರ್ಡ್ ಇಲ್ಲಿ ಸಕ್ಸಸ್ಫುಲ್ಲಾಗಿ ಓಪನ್ ಆಗಿದೆ ನೋಡಬಹುದು ಇಲ್ಲಿ ಆಧಾರ್ ಕಾರ್ಡು ಸಕ್ಸಸ್ಫುಲ್ಲಾಗಿ ಓಪನ್ ಆಗಿದೆ ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ಎನ್ರಾಲ್ಮೆಂಟ್ ಐ ಡಿಯಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದಕ್ಕೆ ಈ ಒಂದು ವಿಡಿಯೋನ ಮಾಡಿ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋ ನಿಮಗೆಲ್ಲ ಲೈಕ್ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಕೂಡ ಮಾಡಿ ನಿಮ್ಮ ಎನ್ರಾಲ್ಮೆಂಟ್ ಐ ಡಿಯಿಂದ ನಿಮ್ಮ ಒಂದು ಆಧಾರ್ ಡೌನ್ಲೋಡ್ ಆಗಿದೆ ಅಥವಾ ಇಲ್ಲ ಅಂತ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು